ಚನ್ನಗಿರಿ ಶಾಸಕರಾದ ಮಾಡಲ್ ವಿರುಪಾಕ್ಷಪ್ಪ ಅವರ ಮನೆಯಲ್ಲಿ ಸಿಕ್ಕಿರುವ ಹಣ ಹಾಗೂ ತ್ವರಿತಗತಿಯಲ್ಲಿ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ಕಿಡಿಕಾರುತ್ತಿದ್ದು ರಾಜ್ಯ ಸರ್ಕಾರ ಭ್ರಷ್ಟಾಚಾರ ನಡೆಸುತ್ತಿದೆ ಎಂದು ಆರೋಪಿಸಿದ್ದಾರೆ। ಈಗ ಒಂದು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಂತ ಮೊತ್ತ 8 ಕೋಟಿಗಿಂತ ಮೇಲಿದೆ ಅದು ಚನ್ನಗಿರಿ ಶಾಸಕರಾದ ಮಾಡಲ್ ವಿರುಪಾಕ್ಷಪ್ಪ ಅವರ ಮನೆಯಲ್ಲಿ ಸಿಕ್ಕಿರುವ ಹಣ ಹಾಗೂ ತ್ವರಿತಗತಿಯಲ್ಲಿ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ಕಿಡಿಕಾರುತ್ತಿದ್ದು ರಾಜ್ಯ ಸರ್ಕಾರ ಭ್ರಷ್ಟಾಚಾರ ನಡೆಸುತ್ತಿದೆ ಎಂದು ಆರೋಪಿಸಿದ್ದಾರೆ। ಇನ್ನು ಭ್ರಷ್ಟಾಚಾರ ಆರೋಪ ಹೊತ್ತ ಶಾಸಕರಾದ ಮಾಡಲ್ ವಿರುಪಾಕ್ಷಪ್ಪ ಅವರಿಗೆ ಮೆರವಣಿಗೆ ಮಾಡಲು ಬಿಜೆಪಿ ಪಕ್ಷ ಅವಕಾಶ ಏಕೆ ಅವಕಾಶ ಮಾಡಿಕೊಟ್ಟಿತ್ತು ಮಾಧ್ಯಮದ ಎದುರು ನಾನು ಮನೆಯಲ್ಲೇ ಇದ್ದೆ ಎಲ್ಲೂ ಓಡಿ ಹೋಗಿಲ್ಲ ಎಂದು ಹೇಳುತ್ತಾರೆ। ಆದರೆ ಅವರ ಮನೆಯಲ್ಲೇ ಇದ್ದ ಭ್ರಷ್ಟಾಚಾರ ಆರೋಪಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಗದೆ ಎಲ್ಲಿ ಕೂತಿದ್ದರು। ರಾಜ್ಯ ಸರ್ಕಾರ ಎಲ್ಲ ರಂಗಗಳಲ್ಲಿಯೂ ವಿಫಲವಾಗಿದ್ದು ಸರ್ಕಾರ ಮಾಡಲ್ ವಿರುಪಾಕ್ಷಪ್ಪ ಲಂಚ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಬೇಕು। ಶಾಸಕರು ಸತ್ಯಾಂಶವನ್ನ ಜನರಿಗೆ ತಿಳಿಸಬೇಕು ಎಂದು ಸಾಗರದಲ್ಲಿಂದು ರಾಜ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜನಂದಿನಿ ಕಾಗೋಡು ಅವರು ಒತ್ತಾಯಿಸಿದ್ದಾರೆ। ಒಂದು ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಂತ ಮೊತ್ತ 8 ಕೋಟಿಗಿಂತ ಮೇಲಿದೆ ಅದು ಒಂದು ಸಣ್ಣ ಒಂದು ಕರ್ನಾಟಕ ಸೋಪ್ ಮತ್ತು ವರ್ಜಕ ಕಂಪನಿಯಲ್ಲಿ ಬರೆ ಅಷ್ಟೇ ವೈವಾಟಲ್ಲಿ ಅವರು ಇಷ್ಟೊಂದು ಭ್ರಷ್ಟಾಚಾರವನ್ನು ಮಾಡಿದಂತ ವ್ಯಕ್ತಿ ಅವರು ಜಾಮೀನು ಸಿಗೋ ತನಕ ನಾಪತ್ತೆ ಆಗಿದ್ರು। ಈಗ ಜಾಮೀನು ಅರ್ಜಿ ಹಾಕಿದ ತಕ್ಷಣ ಅವರಿಗೆ ಜಾಮೀನು ಸಿಕ್ಕ ತಕ್ಷಣ ಒಂದು ಬೃಹತ್ ಮೆರವಣಿಗೆನೆ ಅವರ ಹಿಂಬಾಲಕರು ಮಾಡಿದರು। ಇದು ಒಂದು ಆರೋಪಿ ಈ ರೀತಿ ಮೆರವಣಿಗೆ ಮಾಡೋದು ಈ ಆಡಳಿತ ಪಕ್ಷದವರು ಹೇಗೆ ಅಲೌ ಮಾಡಿದ್ರು ಅಂತಲೇ ಅರ್ಥ ಆಗಲ್ಲ। ಅವರು ಇದನ್ನು ಮಾಡಿರೋದು ಬಹಳಷ್ಟು ತಪ್ಪು, ಯಾಕಂದರೆ ನೀವು ಆರೋಪಿ ಅಂತ ಆದಮೇಲೆ ಕೋರ್ಟಿಂದ ಈಗ ಎಲ್ಲ ಆಧಾರಗಳು ಸಿಕ್ಕಿದೆ, ಲೋಕಾಯುಕ್ತರು ಎಲ್ಲ ಆನ್ಲೈನು ಆಗಲಿ ಟಿ ವಿ ಮಾಧ್ಯಮ ಆಗಲಿ ಎಲ್ಲ ಮಾಧ್ಯಮದಲ್ಲೂ ನಮಗೆ ಎಲ್ಲ ಸಾರ್ವಜನಿಕರು ತೋರಿಸಿದಂಥ ವಿಷಯಗಳು ಇವು। ಇದಕ್ಕಿವಾಗ ಅವರು ಈ ರೀತಿ ಮೆರವಣಿಗೆ ಮಾಡೋದು ಅವರ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ಅವರಿಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ। ಆಡಳಿತ ಪಕ್ಷ ಮತ್ತು ಕೇಂದ್ರದಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಎರಡರಲ್ಲೂ ಡಬಲ್ ಇಂಜಿನ್ ಸರ್ಕಾರಗಳು ಯಾವ ರೀತಿ ಆರೋಪಿಗೆ ಒಂದು ರಕ್ಷಣೆ ಕೊಡ್ತಾ ಇದೆ ಅನ್ನೋದನ್ನ ಇದರಲ್ಲೇ ನಾವು ತಿಳಿಬೋದು। ಅವ್ರ ಮನೆಯಲ್ಲೇ ಇದ್ದ ಅಂತ ಅವ್ರು ಹೇಳ್ತಾರೆ, ಬಟ್ ಇವರುಗಳಿಗೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಅಂತಾರೆ। ಅದು ಯಾವ ರೀತಿ ಅದು ಅಂದರೆ ಈ ಆಡಳಿತ ಪಕ್ಷ ಅವರಿಗೆ ಎಷ್ಟು ರಕ್ಷಣೆ ಕೊಡ್ತಾ ಇದೆ ಅಂತ ಇದರಲ್ಲೇ ಗೊತ್ತಾಗತ್ತಲ್ಲ ಆರೋಪಿಗಳಿಗೆ। ಬಟ್ ಅವರು ಹೇಳ್ತಾರೆ ಇಲ್ಲ ನಾನೇ ಸಿ ಎಂ ಅವ್ರು ಹೇಳ್ತಾರೆ ನಾನೇ ಲೋಕಾಯುಕ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ, ಫುಲ್ ಅಥಾರಿಟಿ ಕೊಟ್ಟಿದ್ದೀನಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಅವ್ರ ಇದೆಲ್ಲ ಕಾರ್ಯಾಚರಣೆ ಮಾಡೋಕ್ಕೆ ಅಂತ। ಆದರೆ ಅವರಿಗೆ ಈ ಆಡಳಿತ ಪಕ್ಷ ಇರುವಾಗಲೇ ಪೊಲೀಸ್ನವರಿಗೆ ಅವ್ರು ಸಿಗಲ್ಲ ಅಂದರೆ ಯಾವ ರೀತಿ ಇದು ಸಿಗಲೇಬೇಕಿತ್ತಲ್ಲ, ಯಾಕೆ